ಈಗ ಜನ ಏನು ಅವಶ್ಯಕತೆ ಇಲ್ಲ ಅಂತ ಗೊತ್ತಿದೆ ಅಲ್ಲ, ಜನ ಪರಿಸ್ಥಿತಿ ಏನಿದೆ ಅಂತ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನಿಲ್ಲ, ಮನೆಯಲ್ಲಿ ಎಲ್ಲ ಲಾಕ್ಡೌನಲ್ಲಿ ಮನೆ ಒಳಗಡೆ ಅವ್ರಿಗೆ ಒಂದು ರೂಪಾಯಿ ಸಂಪಾದನೆ ಇಲ್ಲ. ಅದಕ್ಕೆ ನಾನು ಮೊದಲೇ ಲಾಕ್ಡೌನ್ ಆದ ತಕ್ಷಣಕ್ಕೆ ನಾನು ಫಸ್ಟು ಏನಿಷ್ಟ ತೊಗೊಂಡಿದ್ದೆ ಅಂದರೆ ಮನೆ ಮನೆ ತುಂಬ ಬರೋದಿಲ್ಲ ನಮ್ಮ ಮಾಡಲ್ಲಿ. ಅದಕ್ಕೆ ಅವ್ರದ್ದು ಏನು ಕಷ್ಟ ಇದೆ ಕಷ್ಟ ಅಷ್ಟು ನೋಡಿ ಮನೆ ಮನೆಗೆ ಹೋಗಿ ಫಸ್ಟು ಏನು ಮಾಡಿದೆ ಅಂದರೆ ಫಸ್ಟ್ ಲಾಕ್ಡೌನಲ್ಲಿ 6,800 ಕಿಟ್ಟು ಡೋರ್ ಟು ಡೋರ್ ಹೋಗಿ ಮನೆ ಮನೆ ನಮ್ಮ ಹಿಂದೂ ಬಂಧುಗಳು, ಮುಸ್ಲಿಂ ಬಂಧುಗಳು, ಕ್ರೈಸ್ತ ಬಂಧುಗಳು ಎಲ್ಲರಿಗೆ ಜಾತಿ ಇಲ್ಲ ಯಾವುದಾದ್ರೂ ಇಲ್ಲ ಏನೂ ಇಲ್ಲ, ನಮ್ಮೆಲ್ಲ ಮನುಷ್ಯರು ಎಲ್ಲ ಮನುಷ್ಯರು. ಅದಕ್ಕೋಸ್ಕರ ಮನೆ ಮನೆ ಹೋಗಿ ಅದಕ್ಕೆ ಸಾಕ್ಷಿ ನಮ್ಮ ಸಾಮಿತಾರಿದ್ದಾರೆ ಅವರು, ನಾವು ಜೊತೆಯಲ್ಲಿ ಇದ್ದು ಡೋರ್ ಟು ಡೋರ್ ಹೋಗಿ 6,800 ತೊಗೊಂಡ್ಬಿಟ್ಟು ಅದೇ ರೀತಿ ನಮ್ಮ ಶಾಸಕರಿಗೆ ಕಲಿಸಿ ಶಾಸಕರ ನೇತೃತ್ವದಲ್ಲಿ 6,800 ಬಿಟ್ಟು ವಿತರಣೆ ಮಾಡಿಸ್ತು. ಆಮೇಲೆ ಈಗ ಬಂದು ಈಗ ಮತ್ತೆ ಲಾಕ್ಡೌನ್ ಶುರು ಆಯಿತು, ಇನ್ನೂ ಕೆಲಸ ಇಲ್ಲ ಜನಕ್ಕೆ, ಇನ್ನೂ ಜನ ಕಷ್ಟ ಇದೆ, ಸುಮಾರು ಜನ ಕಷ್ಟ ಇದ್ದಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಬಕ್ರೀದ್ ಹಬ್ಬ, ಈ ಎರಡು ಹಬ್ಬಕ್ಕೂ ಈಗ ಮತ್ತೆ ಜನ ಕಷ್ಟಿದ್ದಾರೆ ಅಂತ ಹೇಳಿ ನಾನು ಡೋರ್ ಟು ಡೋರ್ ಹೋಗಿ ಮತ್ತೆ 4,500 ಇಟ್ಟು 4,500 ಟೋಕನ್ನು ಕೊಟ್ಟೆ. ಯಾರು ಯಾರು ಹಬ್ಬ ಮಾಡಕ್ಕೆ ಸಿಕ್ಕಿಲ್ಲ, ಅನ್ನೋಕ್ಷೇಮ ಮಾಡೋಕ್ಕೆ ಆಗೋದಿಲ್ಲ, ಯಾರು ಭಕ್ತಿ ಮಾಡೋಕ್ಕೆ ಹಬ್ಬ ಸಿಕ್ಕಿಲ್ಲ ಅಂತ ಅವ್ರಿಗೆ ಆಯ್ಕೆ ಮಾಡಿ 4,500 ಟೋಕನ್ ಕೊಟ್ಟು ನಾವು 4 ದಿವಸದಿಂದ ದೊಡ್ಡ ಹೋಗಿ ಈಗ ಬಂದು ಇವತ್ತು ದಿವಸ ನಾವು ನಮ್ಮ ಶಾಸಕರು ಬೇರೆ ಶಾಸಕರು ಎಮ್ ಎಲ್ ಎ ಕೃಷ್ಣಪ್ಪ ಅವರು, ಆಮೇಲೆ ಅವರು ಮಗ ಆದ ನಮ್ಮ ಹೃದಯ ಅವರು, ನಮ್ಮ ಹೃದಯ ಕೃಷ್ಣ ಅವರು ಅವರಿಬ್ಬರು ಆಶೀರ್ವಾದದಿಂದ ನಾವು ಹೊಸ್ತಾ ಇದ್ದೀನಿ. ಅವರ ಆಶೀರ್ವಾದ ಇದ್ದರೆ ಇನ್ನು ಮುಂದಕ್ಕೆ ಸಾಯವರೆಗೂ ನಮ್ಮ ಮಾಡ್ತೀನಿ ಸೇವೆ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಹೇಳಿದ್ರು ನಾನು ಹೇಳಿದ್ದೆ ಆಸ್ಪತ್ರೆ ಮಾಡ್ತೀನಿ ಅಂತ, ಎರಡು ತಿಂಗಳಲ್ಲಿ ಎರಡು ಲ್ಯಾಂಡ್ ಪರ್ಚೇಸ್ ಮಾಡಿದ್ದೀನಿ, ಒಂದು 52,00,000, ಒಂದು 43,00,000, 97,00,000 ಕೊಟ್ಟು 2 ಲ್ಯಾಂಡ್ ತೊಗೊಂಡಿದ್ದೀನಿ. ನಮ್ಮ ಇದೇ ಬಿಲಾಲ್ ಮಸೀದಿ ಬಂದಲ್ಲಿ 2 ಲ್ಯಾಂಡ್ ತೊಗೊಂಡಿದ್ದೀನಿ, ಅದರಲ್ಲಿ 4 ಕಿಲೋ ಆಸ್ಪತ್ರೆ ಕಟ್ಟಣ ಅಂತ ಹೇಳಿ, ಅದೇ 1 ಕಿಲೋ ಓ ಪಿ ಡಿ. ಅದು ಓ ಪಿ ಡಿ ಏನಂದರೆ ಅವ್ರಿಗೆ ಶುಗರ್ ಟೆಸ್ಟ್ ಇರಲಿ, ಬಿ ಪಿ ಚೆಕಪ್ ಇರಲಿ, ಆಮೇಲೆ ಅವ್ರು 3 ದಿವಸ ಜ್ವರ ಇದ್ದರೆ 3 ದಿವಸ ಔಷಧಿ ಫ್ರೀ ಅವ್ರಿಗೆ ನಮ್ಮ ಕಡೆಯಿಂದ. 1 ಫ್ಲೋರ್ ಓ ಪಿ ಡಿ, 2nd ಫ್ಲೋರು ಗ್ರೌಂಡ್ ಫ್ಲೋರ್ ಓ ಪಿ ಡಿ, 1st ಫ್ಲೋರ್ ಬಂದು ಡಯಾಲಿಸಿಸ್ ಸೆಂಟರ್ ಮಾಡೋಣ ಅಂತ, ಆಮೇಲೆ 2nd ಫ್ಲೋರ್ ಬಂದು ಡಯಾಗ್ನೋಸ್ಟಿಕ್ ಸೆಂಟ್ರು. ಈಗ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿದ್ರೆ 1,000 ರೂಪಾಯಿ ಕೇಳ್ತಾ ಇದ್ದಾರೆ, ಒಂದು ಸ್ಕ್ಯಾನಿಂಗ್ ಇದ್ದರೆ 3,000, 4,000, 5,000. ಅದಕ್ಕೆ ನಮ್ಮ ಕಡೆಯಿಂದ ಫ್ರೀ ಮಾಡ್ತಾರೆ ಅಂತ ಡಯಾಗ್ನಿಕ್ ಸೆಂಟ್ರು. ಮತ್ತು ಒಂದು ಫ್ಲೋರ್ ಬಂದು ಟೈಲರಿಂಗ್ ಕ್ಲಾಸು. ಏನು ಟೈಲರಿಂಗ್ ಕ್ಲಾಸಲ್ಲಿ ಅಂದರೆ 3 ತಿಂಗಳು ಟ್ರೈನಿಂಗ್ ಕೊಡೋದು ಫ್ರೀಯಾಗಿ, ನನ್ನ ಕಡೆಯಿಂದ 3 ತಿಂಗಳಾದ ನಂತರ ಒಂದು ಮಿಷಿನ್ ಫ್ರೀ ಕೊಡೋದು. ಯಾಕಂದರೆ ಹೆಣ್ಮಕ್ಳಿಗೆ ಕೇಸ್ ಮ್ಯಾನೇಜ್ ಮಾಡಲಿ, ಹೆಣ್ಮಕ್ಳಿಗೆ ಕೇಸ್ ಹೆಚ್ಚು ಕಡಿಮೆ ಆಗಿದೆ ಅವ್ರ ಲೈಫಲ್ಲಿ, ಅದಕ್ಕೆ ಒಂದು ಮಿಷಿನ್ ಕೊಟ್ಟೆ, ಅವ್ರಿಗೆ ಬಳಸ್ಕೊಳ್ಬೋದು ಅಂತ ಹೇಳಿ ಮಿಷಿನ್ ಕೊಡುತ್ತೀನಿ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ, ಮಾಡಿದ್ದೀನಿ. ಆಮೇಲೆ ಮತ್ತೊಂದು ಏನಂದರೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು, ನಮ್ಮ ಪಿರಾಗಿಷ್ಟ ಅವರು, ನಾವು ಒಬ್ಬರಿಂದ ಅಗ್ನಿಪಣ ಅಂತ ಹೇಳ್ತೀವಿ, ಅವ್ರು ಇನ್ನೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅವ್ರ ಆಶೀರ್ವಾದ ಇದೆ. ಅದಕ್ಕೆ ಏನು ಬೇಕಾದ್ರು ಮಾಡು, ನಿಮ್ಮ ಜೊತೆ ಇದ್ದೀವಿ, ನಮ್ಮ ಸಾಗರ ಅಂತ ಸಾಗರ ಇದೆ ಅಂತ ಹೇಳಿದ್ದಾರೆ. ಅವ್ರ ಸಾಗರ ಅವ್ರ ಆಶೀರ್ವಾದದಿಂದ ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡುತ್ತೆ. ಹೌದು, ನಮ್ಮ ತಾಯಿ ಫಾತಿಮಾ ಬಿ ಅಂತ, ಅವರು ತಾಯಿ 28 ವರ್ಷ ಆಯಿತು.
ಅವ್ರದ ಹೆಸರಿನ ಟ್ರಸ್ಟ್ ಮಾಡಿದ್ದೀನಿ. ಆ ತಾಯಿ ತಂದೆ ಹೆಸರಿನಿಂದ ನಾನು ಈ ಬಡವರಿಗೆ ಬಕ್ಕಳಿಗೆ ಏನಾರ ಸಹಾಯ ಮಾಡಲಿ, ಆಸ್ಪತ್ರೆಯಲ್ಲಿ, ಮದುವೆ ಇರಲಿ, ನಮ್ಮ ಮೆಡಿಸಿನ್ ಇರಲಿ, ನಮ್ಮ ಮನೆ ಬಾಗಿಲು ಬಂದರೆ ಅವ್ರು ವಾಪಸ್ ಕಳಿಸೋದಿಲ್ಲ. ಈ ಇಡೀ ಭಾಳ ಜನ ಕೇಳ್ಬೋದು. ನಾವು ಖಂಡಿತ ಸಹಾಯವರೆಗೂ ಜನಕ್ಕೆ ಕಷ್ಟ ಸುದ್ದಲ್ಲಿ ನಾನು ಇರ್ತೀನಿ, ಅವ್ರಿಗೆ ಸೇವ್ ಮಾಡ್ಕೊಂಡು ಹೋಗ್ತೀನಿ. ಈಗ ನಾವು ಇರೋದು ಏನಿದೆ ನಮ್ಮ ದೇವ್ರಿಗೆ ನಮಗೆ ಗಂಗಿ ಬಿಡಿದ್ರೆ ಸಾಕು. ಈಗ ಜನ ಸೇವೆ ಮಾಡಿದ್ರೆ ಅವನೇ ಅದೇ ಬಿಚ್ಚಂತ ನಾವು ದುಡ್ಡು ಕ್ಲೀನಿಂಗು ಕಾರು ಮಕ್ಕಳನ್ನು ಮಾಡಿಕೊಂಡು ನಮ್ಗೆ ಸೌಕರ್ಯ ಮಾಡ್ಕೊಂಡಿದ್ರೆ ಅದು ಮನುಷ್ಯತ್ವ ಇಲ್ಲ. ಜನ ಸೇವೆ ಮಾಡಿದ್ರೆ ಮನುಷ್ಯತ್ವ. ಹೌದು, ಫಸ್ಟ್ ನಮಗೆ ದೇವರ ಆಶೀರ್ವಾದ ಇದೆ. ಎಂಟನೇದು ನಮ್ಮ ಕೃಷ್ಣಪ್ಪ ಅವರು ನಮ್ಮ ಪ್ರಿಯ ಕೃಷ್ಣನ ಆಶೀರ್ವಾದ ಇದೆ. ಮೂರನೇದು ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಇದೆ. مثال یہ ہے کہ ابھی کچھ دن پہلے یہ جو ابھی بیماری پھیلی ہے وبا کرونا وائرس تو پازیٹیو کا انفیکشن ہمارے اوپر بھی ہوا تھا اور ہم کو بھی ہاسپٹل منتقل کیے تھے تو ماشاء اللہ ہماری بھی انہوں نے اتنی مدد کی ہمارے ایم ایل اے کے جو ہمارے ایریے کے جو ایم ایل اے ہیں جناب کرشنپا صاحب اور ہمارے زمین بھائی صاحب جو چامراج پیٹ حلقے سے ایم ایل اے ہیں ماشاء اللہ ان دونوں سے بھی انہوں نے ہاسپٹل میں ہمارے تعلق سے فون کروایا کہ بھائی ہمارے گرو جی ہیں مسجد کے امام ہیں. ماشاء اللہ ان کی طرف سے ہم کو بے حساب مدد ملی ہر طرح سے. جب جب ہم نے جس تعلق سے ان کو فون کیا تو ماشاء اللہ کبھی بھی کسی بھی معاملے میں یہ انکار نہیں کیے اور آج ایک زندہ مثال آپ کے سامنے ہے الحمدللہ کہ یہ جو چاول تقسیم ہو رہا ہے راشن یہ اپنا جیب خاص سے الحمدللہ لوگوں کو غریبوں کو جو اس کا مستحق ہے تو لوگوں میں امداد فرما رہا ہے. اور سب سے بڑی بات یہ ہے ان کے امداد کی نہ یہ ہندو دیکھتے ہیں نہ مسلمان دیکھتے ہیں, بس بنامے انسانیت چاہے مسلمان ہو یا ہمارا ہندو بھائی ہو الحمدللہ یہ سب کی خدمت کرتے ہیں. یہی وجہ ہے کہ آپ دیکھیے یہاں بہت سارے ہمارے مسلمان بھائی کے ساتھ ساتھ ہمارے ہندو بھائی بہنیں بھی الحمدللہ قطار میں لائن میں کھڑے ہیں اور ان کی طرف سے جو راشن تقسیم کیا جا رہا ہے تو ماشاء اللہ سب لوگ لے کے جا رہے ہیں تو اللہ کا فضل ہے. اچھا ایک بات اور بھی بتا دوں میں, اب ایسا نہیں کہ یہ ابھی یہ تقسیم ہو رہا ہے, سال میں کئی بار اس قسم کا پروگرام ان کی طرف سے الحمدللہ منعقد ہوتا ہے. ابھی یہ جو لاک ڈاؤن کا سلسلہ چلا چار پانچ مہینہ 22 مارچ سے جو چل رہا ہے تو الحمدللہ اس میں تو کئی بار انہوں نے ہزاروں کی تعداد میں ایک ایک موٹا لوگوں کو غریبوں کو الحمدللہ تقسیم کیے ہیں.
तो इसमें कोई शक नहीं, अल्लाह ताला ने इनके अंदर लोगों की खिदमत का इतना जज्बा पैदा किया है कि हम इनकी जितनी भी तारीफ करें अल्हम्दुलिल्लाह फिर भी कम है। बस अल्लाह से दुआ है कि अल्लाह तबारक व ताला ये जो भी इंसानियत की खिदमत कर रहे हैं बस इनकी खिदमत को कबूल करवाए। बकरीद के ताल्लुक से जनाब, सबसे पहली बात मैं हमारे लोगों को यही पैगाम दूंगा, एक इमाम होने के नाते कि साफ सफाई का बहुत ज़्यादा ख्याल रखें, एहतियात ज़रूरी है ना। और कुर्बानी वगैरह जो लोग कर रहे हैं आप बिल्कुल एहतियात के साथ कुर्बानी कीजिए, अपने अपने घरों में कीजिए, रास्तों में, गलियों में, सड़कों में अल्लाह के वास्ते आप ये हड्डी है, कचरा है, गंदगी है हरगिज ना डालें, बस पाक साफ इन सारी चीज़ों का भरपूर ख्याल रखते हुए आप लोग जो अपना त्यौहार है, हमारी जो कुर्बानी है अल्हम्दुलिल्लाह कुर्बानी का अहतमाम है। आपकी तारीफ है सर, आपकी तारीफ। मेरा नाम है गुलाम मुस्तफ़ा कादरी और बेंगलोर में एक इलाका है सामन्ना गार्डन मैसूर और बुर्दहली, वहाँ एक मस्जिद है मरकज़ी मस्जिद, मस्जिद बिलाल, मैं उस मस्जिद का खतीब हूँ और उस